ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ರಾಜು ಸರ್ ಇದ್ದಾರೆ, ಮಾತನಾಡಿ. ಹೇಳಿ. ನಮಸ್ತೆ, ಹೇಳ್ರಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ದು ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ ಸರ್ ನಾನು. ವೆರಿ ಗುಡ್. ಏನ್ ತಗೊಳ್ತಾ ಇದ್ರಿ ಸರ್? ಸಿಕೆಡಿ ಪ್ರಾಬ್ಲಮ್ ಇತ್ತು. ಯಾವ್ದು, ಬಿಪಿ ಇಂದನೋ ಅಥವಾ ಶುಗರ್ ಇಂದನೋ? ಬಿಪಿ ಇಂದ ಆಯ್ತು ಸರ್. ತಗೊಂತಾ ಇದ್ದೆ. 1.1 ಆಗಿತ್ತು ಸರ್. ಮೊದ್ಲು ಎಷ್ಟಿತ್ತು? ಮೊದ್ಲು 1.8 ಇತ್ತು ಸರ್. ಎಷ್ಟ್ ದಿನಕ್ಕೆ ಆಯ್ತು 1.1? ಅದು ಸ್ವಲ್ಪ ದಿನ, ಒಂದು 5 ತಿಂಗಳು ಆಯ್ತು ಸರ್. ಸರಿ ಸರ್, ಈಗ ಅದು ಇದೊಂದು ಇದು ಇದು ಇತ್ತು ಸರ್, ಯಾವುದು ಜಾಯಿಂಟ್ ಪೇನ್ ಇತ್ತು ಸರ್. ಆರ್ಥೋಆರ್ಥೈಟಿಸ್ ಸರ್. ಆರ್ಥೋಆರ್ಥೈಟಿಸ್ ಮೊನ್ನೆ ಆಕ್ಸಿಡೆಂಟ್ ಆಗ್ಬಿಡ್ತು ಸರ್. ಅಲ್ಲಿ ಎಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ಮೂಳೆ ಒಂದ್ ಸ್ವಲ್ಪ ಫ್ರಾಕ್ಚರ್ ಆಗಿದೆ ಸರ್, ಹಿಪ್ ಜಾಯಿಂಟ್ ಅಲ್ಲಿ. ಈಗ ಅವ್ರು ಆಪರೇಷನ್ ಮಾಡ್ಬೇಕು ಅಂತ ಇದಾರೆ ಸರ್, ಏನ್ ಮಾಡೋದು ಸರ್? ನೋಡಪ್ಪ, ಒಂದ್ ಹೇಳ್ತೀನಿ. ಆಂಟಿಬಯೋಟಿಕ್ಸ್ ತಗೊಂಡಾಗ ಜನರಲಿ ಕಿಡ್ನಿಗೆ ಪ್ರಾಬ್ಲಮ್ ಆಗ್ತೈತೆ. ಈಗ ಹಿಪ್ ಜಾಯಿಂಟ್ ಮಾಡಿಸ್ಲೇಬೇಕಂತ ಡಾಕ್ಟರ್ ಹೇಳಿದ್ರೆ ಅಂತಂದ್ರೆ ಅದನ್ನ ಇದು ಏನೋ ದೂರ ಮಾಡೋಕ್ಕೂ ಆಗಲ್ಲ, ಮಾಡಿಸ್ಲೇಬೇಕಾಗ್ತೈತೆ. ಬಟ್ ಜೊತೆ ಜೊತೆನಲ್ಲೇ ಇದನ್ನ ಒಂಥರ ನಾನು ಹೇಳ್ದಂಗೆ ಕರೆಕ್ಟಾಗಿ ಎಲ್ಲ ಫಾಲೋ ಮಾಡ್ತಾ ಇರಿ. ಸೊ ಇದು ನೀವು ನೆಫ್ರಾಲಜಿಸ್ಟ್ ಏನು ಹೇಳಿದ್ದಾರೆ? ಏನು ತೊಂದರೆ ಇಲ್ಲ ಹೇಳ್ರಿ. ನೀವು 1.1 ಅಂತಂದರೆ ಅಪ್ ಟು 1.5 ನಾರ್ಮಲ್ಲೇನೆ ಅಂತ. ಸೊ ಅದು ನಮ್ಮ ಒಂದು ಅದು ನ್ಯಾಚುರಲ್ ಬಿ ಪಿ ಕೊಟ್ಟರು ಪೌಡರು ಮತ್ತು ಅವೆಲ್ಲ ತೊಗೊಳ್ತಾ ಇರಿ, ಮಾಡಿಸ್ರಿ. ಏನೂ ಆಗಲ್ಲ ಅಂತ ನನಗಂತೂ ಭಾವನೆ. ಯಾಕಂದ್ರೆ ನೀವು ಜಾಸ್ತಿ ಅಕ್ಯೂಟ್ ಆಗಿಲ್ಲ, ಜಸ್ಟ್ ಏನೋ ವೆರಿ ಮಾರ್ಜಿನಲಿ 1.8 ಇತ್ತು, ಈಗ 1.1 ಬಂದಿದೆ. ಈಗ ಬಿ ಪಿನೂ ನಾರ್ಮಲ್ ಆಗಿರಬೇಕಂತ ಕಾಣುತ್ತೆ. ಸೊ ಏನು ಚಿಂತೆ ಮಾಡ್ಕೋಬೇಡ್ರಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಕೆಳಗಡೆ ದೂರವಾಣಿ ಸಂಖ್ಯೆ ಬರ್ತಾ ಇದೆ. ಮಿರಾಕಲ್ ಡ್ರಿಂಕ್ಸಿಂದ ವೈದ್ಯರ ತಂಡವನ್ನೇ ರಚಿಸಲಾಗಿದೆ. ನ್ಯೂಟ್ರಿಷಿಯನ್ಸ್ ಇರ್ತಾರೆ. ಸೊ ನಿಮಗೆ ತಕ್ಕಂಥ ಆರೋಗ್ಯದ ಸಮಸ್ಯೆಗಳನ್ನು ಅವರು ಗಂಭೀರವಾಗಿ ತೆಗೆದುಕೊಂಡು ನಿಮ್ಮ ರಿಪೋರ್ಟ್ಸ್ಗಳೇನಾದರೂ ಇದ್ರೂ ಕೂಡ ನೀವು ಸೆಂಡ್ ಮಾಡಬಹುದು. ಇನ್ನು ರಾಜು ಸರನ್ನು ನೇರವಾಗಿ ಭೇಟಿ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತ ಆಫೀಸ್ಗೆ ಬರಬಹುದು. ಆದರೆ ನೆನಪಿರಲಿ, ಕೆಳಗಡೆ ಬರ್ತಿರುವಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿದ್ರ ಮುಖಾಂತರ ಬನ್ನಿ. ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಚಿತ್ತೂರು. ಹೇಳಿ. ನಮಸ್ತೆ. ಶುಗರ್ ಇದೆ. ಹೇಳ್ರಿ. ಫಸ್ಟ್ ತಿಂಗಳು 119 ಇದೆ. ಈಗ ಮೊನ್ನೆ ಟೆಸ್ಟ್ ಮಾಡಿಸಿದಾಗ ಮತ್ತೆ 185. ಎಷ್ಟು ಏಜ್ ಆಗಿದೆಯಮ್ಮ? ವಯಸ್ಸು 45. ಎಷ್ಟು ವರ್ಷಿಂಗ್ ಇದೆ ಇದು? ಈಗ 1 ಇಯರ್. ಏನು ಇಲ್ಲ, 1 ಇಯರ್ ಅಂತಂದ್ರೆ ನೀವು ಕರೆಕ್ಟಾಗಿ ನಾನು ಹೇಳೋದು ಇದು ಮಾಡ್ತಂದ್ರೆ ಒಂದು 15 ದಿನ, ಒಂದು ತಿಂಗಳಿಗೆ ನೀವು ಕಾಲು ಉರಿತ್ತೆ, ಸರಿಯಾಗಿ ನಿದ್ದೆ ಬರಲ್ಲ. ಎಲ್ಲ ಬರ್ತದಮ್ಮ. ಏನು ಒಂದು 10 ಡೇಸ್ ಅಲ್ಲೇ ಕಾಲು ಉರಿ ಹೊರಟೋಗುತ್ತೆ, ನಿದ್ದೆ ಬರ್ತೈತೆ. ಆಮೇಲೆ ನಾನು ಹೇಳ್ದಂಗೆ ಕರೆಕ್ಟಾಗಿ ನೀವು ಇದು ಚಿತ್ತೂರಿಂದನೋ ಅಥವಾ ಎಲ್ಲಿಂದ ಮಾತಾಡ್ತಿರೋದು? ಕಿತ್ತೂರು. ಓ, ಇಲ್ಲಿ ಬೆಳಗಾಂ ಡಿಸ್ಟ್ರಿಕ್ಟು, ಧಾರವಾಡ ಪಕ್ಕ. ತಿಪ್ಪಟ್ಟೂರು. ಓಕೆ ಓಕೆ, ನಾನೆಲ್ಲೋ ಕಿತ್ತೂರು. ಏನೇನು ಯೋಚನೆ ಮಾಡೋಕ್ಕೋಗ್ಬೇಡ್ರಿ. ಅದನ್ನ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ನಾನು ಕರೆಕ್ಟಾಗಿ ಡಿಫೈನ್ ಮಾಡಿದ್ದೀನಿ. ಬರೀ 8-10 ದಿನಕ್ಕೆ ನಿಮ್ಮದು ಕಾಲು ಉರಿ ಹೊರಟೋಗ್ತದೆ, ಆಮೇಲೆ ಅನ್ಈಸಿನೆಸ್ ಹೊರಟೋಗುತ್ತೆ. ಅದೇ ನಾನು ಹೇಳ್ದು ಎಲ್ರಿಗೂ ಸಹ, ಬರೀ ನೀವು ರಿಪೋರ್ಟಲ್ಲಿ ನೋಡಿಕೊಂಡು ಇದು ನಾರ್ಮಲ್ ಐತೆ ಅಂತಂದರೆ ಅಂತ ಅದು ನಿಜವಾದ ನಾರ್ಮಲ್ ಅಲ್ಲ. ಬಾಡಿಯೆಲ್ಲ ಕರೆಕ್ಟಾಗಿ ಇರಬೇಕು, ಆವಾಗಲೇ ಅದು ನಾರ್ಮಲ್ ಆಗಿದೆ ಶುಗರ್ ಅಂತ. ಸೊ ಆದ್ದರಿಂದ ಕರೆಕ್ಟಾಗಿ ಫಾಲೋ ಮಾಡಿ, 3 ದಿನದಲ್ಲೇ ಎಫೆಕ್ಟ್ ಆಗುತ್ತೆ. ನಿಮ್ಮ ಮೆಡಿಸನ್ ಏನಿದೆ ಅದನ್ನು ಸ್ಲೋ ಕಡಿಮೆ ಮಾಡ್ಕೊಂಡು ಬನ್ನಿ. ಒಂದು 15 ದಿನ ತಿಂಗಳಿಗೆ ಮೆಡಿಸನಿಂದ ಆಚೆ ಬಂದುಬಿಡ್ಬೋದು. ಬಟ್ ಏನಂದರೆ, ಊಟದಲ್ಲಿ ಈಗ ಮುದ್ದೆ ಆಗಲಿ ಸಿರಿಧಾನ್ಯ ಆಗಲಿ ಜಾಸ್ತಿ ತಿನ್ನೋಕ್ಕೆ ಹೋಗ್ಕೂಡ್ದು. ಸೊಪ್ಪುನ ಪಲ್ಲೆ, ತರಕಾರಿ ಪಲ್ಲೆ ಮತ್ತು ಸಲಾಡಿಗಾಗಲಿ ಹೇಳಿದೆ, ತುರಿದ್ಬಿಟ್ಟು ಒಳ್ಳೆ ಬ್ಯೂಟಿಫುಲ್ ಕೋಸಂಬರಿ ಮಾಡಿಕೊಂಡು ಅದು ಅನ್ನ ಸಾರು ಅದರಲ್ಲೇ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿರ್ತದೆ. ಮುದ್ದೆ ಇಷ್ಟೇ ತಿನ್ನಲಿ, ಸೊಪ್ಪು ತರಕಾರಿ ಜಾಸ್ತಿ ತಿನ್ನಲಿ, ಗ್ಯಾರಂಟಿ ಇದಾಗ್ತದೆ. ಏನು ಚಿಂತೆ ಮಾಡಬೇಡ್ರಿ.